ನಮ್ಮ ರಕ್ಷಣಾ ಪಡೆಗಳ ಜೊತೆ ಈ ಬೇಜವಾಬ್ದಾರಿಯಿಂದ ಮಾತಾಡೋ ಜನರೆಲ್ಲ ಸ್ವಲ್ಪ ಸಮಯ ಕಳೀಬೇಕು ಅಂತ ನನ್ನ ಆಸೆ ಈಗಷ್ಟೇ ಹಲವು ಕಡೆ ಹೋಗಿದ್ದೆ ವಿಶೇಷವಾಗಿ ಸಿಯಾಚಿನ್ ಅವರನ್ನು ಕೊಲ್ಲೋದು ಶತ್ರುಗಳಲ್ಲ ಹವಾಮಾನ ಭೂಪ್ರದೇಶನೇ ಅವರನ್ನು ಪ್ರತಿದಿನ ಕೊಲ್ಲುತ್ತೆ ಅತ್ಯಂತ ಕಠಿಣ ಹವಾಮಾನ ಮತ್ತು ಭೂಪ್ರದೇಶ ಯಾಕೆ ಅಂದರೆ ಗಡಿಗಳನ್ನು ಜವಾಬ್ದಾರಿ ಇಲ್ಲದೇ ಇರೋ ಜನರು ಎಳೆದ್ರು ಇರೋದಕ್ಕೆ ಆಗದೇ ಇರುವಂತಹ ಜಾಗಗಳು ಅಂತಹ ಸ್ಥಳಗಳಲ್ಲಿದ್ದು ಪ್ರತಿದಿನ ರಕ್ಷಿಸಬೇಕಾಗಿದೆ ಅದರಿಂದ ಈ ಪಡೆಗಳಿಗೆ ಏನಾದರೂ ಅಗತ್ಯ ಬಿದ್ದಾಗ ಏನೂ ರಂಪ ಇಲ್ಲದೆ ಕೂಡಲೇ ಆಗಬೇಕು ಈಗ ಇಡೀ ಜಗತ್ತಿಗೆ ಗೊತ್ತಿದೆ ಯಾವ ಥರದ ಏರ್ಕ್ರಾಫ್ಟ್ ಕೊಂಡ್ಕೋತಿದ್ದೀವಿ ಅದಕ್ಕೇನು ಸಾಮರ್ಥ್ಯ ಇದೆ ರಕ್ಷಣಾ ವ್ಯವಸ್ಥೆ ನಡೆಸೋ ರೀತಿ ಅಲ್ಲ ಇದು ನಮಗೆಲ್ಲಾನು ಏಜೆಂಟ್ಗಳ ಮೂಲಕ ವ್ಯವಹರಿಸಿ ಅಭ್ಯಾಸ ಆಗಿದೆ ಸರ್ಕಾರಗಳೇ ನೇರವಾಗಿ ವ್ಯವಹರಿಸಿದಾಗ ಎಲ್ರಿಗೂ ತಿಳ್ಕೊಳ್ಳೋ ಆಸೆ ಏಜೆಂಟ್ಗಳಿದ್ದಾಗ ಏನಾಗ್ತಿತ್ತು ಅಂತ ಯಾರಿಗೂ ಗೊತ್ತಿಲ್ಲ ಈಗ ಒಂದು ಫೈಟರ್ ಬಾಂಬರ್ ಏರ್ಕ್ರಾಫ್ಟ್ ವಿಷಯಕ್ಕೆ ಬಂದಾಗ ಇದನ್ನು ಯಾಕೆ ಸ್ಪಷ್ಟಪಡಿಸಿಲ್ಲ ಅಂತ ಗೊತ್ತಿಲ್ಲ ನಾನು ಹೇಳ್ತಿರೋದು ನೀವು ಕೊಳ್ಳುತ್ತಿರೋದು ಏರೋಪ್ಲೇನು ಅಲ್ಲ ಸರಿನಾ ಈಗ ಖಾಲಿ ಏರ್ಕ್ರಾಫ್ಟ್ ಇದೆ ಮತ್ತು ಲೋಡೆಡ್ ಏರ್ಕ್ರಾಫ್ಟ್ ಇದೆ ಅದನ್ನು ಒಮ್ಮೆ ಲೋಡ್ ಮಾಡಿದರೆ ಸಾಕಾ ಕೇಳ್ತಿದ್ದೀನಿ ಇಟ್ ಇಸ್ ಲೋಡೆಡ್ ವಾನ್ಸ್ ಇಸ್ ಇಟ್ ಇಫ್ ನಿಮಗೆ ಎಷ್ಟು ಲೋಡ್ ಬೇಕು ಅದರಲ್ಲಿ ಏನೇನು ಶಸ್ತ್ರಗಳಿವೆಯೋ ಅವುಗಳದ್ದು ಎಷ್ಟು ರೀಲೋಡ್ ಬೇಕು ನಿಮಗೆ ನಮ್ಮ ಹತ್ರ ಬರೀ ಹನ್ನೆರಡು ರೀಲೋಡ್ಗಳಿವೆ ಅಂತ ಇಡೀ ಜಗತ್ತಿಗೆ ಹೇಳಬೇಕಾ ಕೇಳ್ತಿದ್ದೀನಿ ಇದು ವಿವೇಚನೆನಾ ನಮ್ಮ ಹತ್ರ ಐವತ್ತು ರೀಲೋಡ್ ಇರಬಹುದು ನೂರು ರೀಲೋಡ್ ಇರಬಹುದು ನಮಗೆ ಇಷ್ಟ ಇಲ್ಲ ಇದು ಯಾರಿಗೂ ಗೊತ್ತಾಗಬಾರ್ದು ನಮಗೂ ಗೊತ್ತಿರಬಾರ್ದು ಯಾಕೆಂದರೆ ನನಗೆ ನಿಮಗೆ ಗೊತ್ತಿದ್ದರೆ ಇಡೀ ಜಗತ್ತಿಗೆ ಗೊತ್ತಿದೆ ಅಂತ ಹಾಗಾಗಿ ಅದು ಮಿಸೈಲಾ ಏರ್ಕ್ರಾಫ್ಟಾ ಏರ್ಕ್ರಾಫ್ಟ್ ಕೊಂಡಾಗ ಅದರಲ್ಲಿ ನಮಗಾಗಿ ವಿನ್ಯಾಸಗೊಳಿಸಿರೋ ಶಸ್ತ್ರಗಳಿರುವಾಗ ನಿಮಗೆ ಎಷ್ಟು ಬೇಕು ಒಂದು ವೇಳೆ ನಾಳೆ ಯುದ್ಧ ಆದರೆ ನಿಮಗೆ ಎಷ್ಟು ರೀಲೋಡ್ ಬೇಕು ಒಂದು ಸಾಕ ಯಾರೋ ಒಂದು ಸಾಕು ಅಂತ ಅಂದ್ಕೊಂಡಿದ್ದಾರೆ ದುರದೃಷ್ಟ